ಪ್ರಮಾಣ ಮಾಡಬೇಕು ಅಂತ ಹೇಳಿ ಮಾರ್ಗಗಳು ಕೇಳ ಬರ್ತಾ ಇದೆ. ಅಧಿಕೃತವಾಗಿ ಗುರುಗಳನ್ನು ಭೇಟಿಯಾದ್ರಿ ಏನ್ ಮಾತಾಡ್ತೀರಿ? ಈಗ ನಾನು ನಿನ್ನೆ ಭಾನುವಾರ ಒಂದು ಜಾಹೀರಾತು ನಾನು ಕೊಟ್ಟಿದ್ದೆ. ನನ್ನ ಒಂದು ಸಂಸ್ಥೆಯಿಂದ ಋಷಭದ್ರ ಪ್ರೊಡಕ್ಷನ್ ಇಂದ ಚಿತ್ರ ಮಾಡಬೇಕು ಮತ್ತೆ ಮೇ 18ನೇ ತಾರೀಕು ಚಿತ್ರೀಕರಣದ ಮುಹೂರ್ತ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಬೇಕು ನನ್ನ ಉದ್ದೇಶ. ಯಾಕಂದ್ರೆ ನಾನು ಕುರುಕ್ಷೇತ್ರ ಮಾಡಿದ ಮೇಲೆ ಒಂದು ಪೌರಾಣಿಕ ಸಿನಿಮಾ ಆದಮೇಲೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದು ಬಹಳ ದಿಸ್ತಿಂದ ಯೋಚನೆ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊನ್ನೆ ನಮ್ಮ ಈ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಈ ಏನು ಟಿಪ್ಪು ಸುಲ್ತಾನ್ ಬಗ್ಗೆ ಸಂಬಂಧಪಟ್ಟಂತದ್ದು ಒಂದೆರಡು ಎಲ್ಲ ಕಡೆನೂ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು. ಎಲ್ಲ ಮುನಿರತ್ನನಿಗೆ ಸಿನಿಮಾ ಮಾಡಕ್ಕೆ ಹೇಳಿರಬೇಕು ಅಶ್ವತ್ಥನಾರಾಯಣ ಅಂತ ಹೇಳಿದರು. ಅಲ್ಲಿವರೆಗೂ ನನಗೆ ಆಲೋಚನೆ ಇರಲಿಲ್ಲ. ಯಾವಾಗ ಸಿನಿಮಾ ಅಂತ ಅವ್ರು ಹೇಳಿದ್ರು ಆಗಲೇ ನನಗೂ ಆಲೋಚನೆ ಬಂತು, ಯಾತಕ್ಕೆ ನಾವು ಸಿನಿಮಾ ಮಾಡಬಾರ್ದು? ಇವತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥವರು ಹಕ್ಕಬುಕ್ಕರು. ಅದಾದ ನಂತರ ಕೃಷ್ಣದೇವರಾಯ ಇರ್ಬೋದು, ಅಳಿಯರಾಮರಾಯ ಇರ್ಬೋದು, ಇದೆಲ್ಲ ಮುಂದುವರ್ಕೊಂಡು ಬಂದಿರುತ್ತೆ. ಈ ಒಂದು ಇದರಲ್ಲಿ ಉರಿಗೌಡರು ನಂಜೇಗೌಡರ ಬಗ್ಗೆ ಕೆಲವು ದಾಖಲೆಗಳು ಸಿಕ್ತಾ ಇದೆ, ಕೆಲವು ಸಿಗಬೇಕಾಗಿದೆ, ಕೆಲವು ಭಾಳಷ್ಟು ಗೊಂದಲದಲ್ಲಿದೆ. ಆದರೂ ಒಂದು ಚಿತ್ರ ಮಾಡೋದಕ್ಕೇನು ತೊಂದರೆ ಇಲ್ಲ ಅನ್ನೋ ಉದ್ದೇಶದಲ್ಲಿ ನಾನು ಪ್ರಾರಂಭ ಮಾಡೋಣ ಅಂತ ಯೋಚನೆ ಮಾಡಿದೆ. ಆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಇದ್ರ ಬಗ್ಗೆ ಚರ್ಚೆ ಮಾಡೋರು. ಸ್ವಾಮೀಜಿಯವ್ರ ಚರ್ಚೆ ಮಾಡಿದ್ಮೇಲೆ ನನಗನ್ನಿಸ್ತು ಯಾಕೋ ಇದು ಗೊಂದಲ ಇರೋದ್ರಿಂದ ಯಾರದೇ ಒಬ್ಬರ ಮನಸ್ಸಿಗೆ ಬೇಸರ ಉಂಟು ಮಾಡೋದಾಗಲಿ, ಒಬ್ಬರ ಮನಸ್ಸನ್ನು ನೋಯಿಸುವಂಥದ್ದಾಗಲಿ ಮಾಡಬಾರ್ದು. ಸಿನಿಮಾ ಮಾಡೋದಕ್ಕೆ ಭಾಳಷ್ಟು ಕತೆಗಳು ಸಿಗುತ್ತೆ, ಇದಲ್ಲದೆ ಇನ್ನೂ ಒಂದು ಸಿನಿಮಾ ಮಾಡೋಣ. ಯಾಕಂದರೆ ನಾನು ವೃತ್ತಿ ನಾನೊಬ್ಬ ನಿರ್ಮಾಪಕ, ಹಾಗಾಗಿ ಯಾವುದೇ ಒಂದು ಸಮಾಜ ಆಗಲಿ ಯಾರಿಗೆ ಒಬ್ಬರು ಮನಸ್ಸು ನೋಯಿಸಿ ಸಿನಿಮಾ ಮಾಡೋಂಥ ವ್ಯಕ್ತಿ ನಾನಲ್ಲ. ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸಿದೆ. ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಪರಭಾಷಿಕರು ಒಪ್ಕೊಳ್ಳೋಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಇತ್ತೀಚೆಗೆ ಬಂದಂಥ ಕಾಂತಾರ ಇರ್ಬೋದು, KGF ಇರ್ಬೋದು, ನಾವು ಈ ಮಟ್ಟಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಬೆಳೀತಾ ಇದೆ. ಆ ಸಾಲಿನಲ್ಲಿ ನಾವು ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಆ ಉದ್ದೇಶದಿಂದ ನಾನು ಈ ಶೀರ್ಷಿಕೆಯನ್ನು ಸಹ ನೋಂದಾಯಿಸಿದ್ದೆ. ಹಾಗಾಗಿ ಇವತ್ತು ಮಹಾಸ್ವಾಮಿಗಳ ಜೊತೆ ಮಾತಾಡಿದ ಮೇಲೆ ಸ್ವಾಮೀಜಿಯವ್ರಿಗೆ ನಾನು ಹೇಳಿದ್ದೀನಿ, ಸ್ವಾಮೀಜಿ ಯಾರಿಗೆ ಒಬ್ರಿಗೆ ಮನಸ್ಸು ನೋಯಿಸುವಂಥ ಕೆಲಸ ನಾನು ಅಂತ ಒಂದು ಕೆಟ್ಟ ಮನಸ್ಥಿತಿ ನಂದಲ್ಲ. ತಾವು ಹೇಳಿದ ಮೇಲೆ ನಾನು ಅದ್ರ ಬಗ್ಗೆ ಕೈ ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಈ ಚಿತ್ರನ ಮಾಡೋದಾಗಲಿ ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡೋದಾಗಲಿ ಎರಡೂ ಮಾಡೋದಿಲ್ಲ. ಆಮೇಲೆ ನಾನು BJP ಪಕ್ಷದಲ್ಲಿದ್ದಷ್ಟು ಮಾತ್ರಕ್ಕೆ ಇದನ್ನೇನೋ ಮಾಡ್ತಾ ಇದ್ದೀನಿ ಅನ್ನೋದು ಸುಳ್ಳು. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? BJP ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? JDS ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ TVಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ TV.